ನಮಸ್ಕಾರ ವೀಕ್ಷಕರೇ, ಭಟ್ರಮನೆ ಅಡುಗೆ ಕಾರ್ಯಕ್ರಮಕ್ಕೆ ಮತ್ತೆ ನಿಮಗೆಲ್ರಿಗೂ ಸ್ವಾಗತ. ಲಾಸ್ಟ್ ವಿಡಿಯೋದಲ್ಲಿ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ, ತುಂಬ ಥ್ಯಾಂಕ್ ಯು ಎಲ್ರಿಗೂ. ಸೊ ನಿಮ್ಮೆಲ್ಲರ ಸಹಕಾರ, ದೇವರ ಆಶೀರ್ವಾದ, ನನ್ನ ತಂದೆ ತಾಯಿ ಪ್ರೀತಿ ಹೀಗೆ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ರೆಸಿಪಿ ಬಂದು ಈ ಮಸಾಲೆ ವಡೆ ಹೇಗೆ ಮಾಡೋದು ಅಂತ ಹೇಳಿ. ಇದನ್ನು ನಮ್ಮ ಸೌತ್ ಕೇಂದ್ರದಲ್ಲಿ ಗರಿವಡೆ ಅಂತಲೂ ಹೇಳ್ತಾರೆ. ಇದಕ್ಕೇನೇನು ಬೇಕು ಅಂತ ಹೇಳಿ ನೋಡ್ಕೊಂಬರೋಣ ಬನ್ನಿ. ಸಂಜೆ ಹೊತ್ತಿಗೆ ಒಂದು ಒಳ್ಳೆ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಯಾರಾದರೂ ಒಂದು 10 ನಿಮಿಷದಲ್ಲಿ ಆಗೋಗ್ಬಿಡುತ್ತೆ, ತುಂಬ ಬೇಗ ಆಗೋಗಂಥದ್ದು. ನೋಡಿ, ಇದಕ್ಕೆ ಇಷ್ಟು ಕಡಲೆಬೇಳೆ ಬೇಕಾಗುತ್ತೆ. ಇದನ್ನು ಒಂದು 2 ಗಂಟೆಯಿಂದ ನೆನೆಸ್ಕೊಂಡಿದ್ದೀನಿ. 1 ರಿಂದ 1.5 ಕಪ್ಪಷ್ಟು ಆಗುವಷ್ಟು ಕಡಲೆಬೇಳೆನ ನೆನೆಸ್ಕೊಂಡು ಈಗ ಇದ್ರದ್ದು ನೀರೆಲ್ಲ ತೆಗಿಬೇಕು. ಇದರದ್ದು ತೆಕ್ಕೊಂಡು ಇಟ್ಕೊಂಡಿದ್ದೀನಿ. ಇದಿಷ್ಟು ಈರುಳ್ಳಿ, ಇದು ಆಪ್ಷನಲ್, ಬೇಕಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಪರವಾಗಿಲ್ಲ. ಆಮೇಲೆ ಇದಿಷ್ಟು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಜಾಸ್ತಿ, ಹಸಿರುಮೆಣಸಿನ್ಕಾಯಿ, ಆಮೇಲೆ ಶುಂಠಿ, ಆಮೇಲೆ ಕರಿಬೇವಿನ ಸೊಪ್ಪು. ಇದಕ್ಕೆ ಸಬ್ಬಸಿಗೆ ಸೊಪ್ಪು ಇಲ್ಲ ಸಬ್ಬಸಿಗೆ ಸೊಪ್ಪು ಅಂತ ಹೇಳ್ತಾರೆ ನಮ್ಮ ಕಡೆ, ಅದು ಸಿಕ್ಕರೇನು ಸ್ವಲ್ಪ ಹಾಕ್ಕೊಳ್ಳಿ, ನನಗೆ ಅದು ಸಿಗಲಿಲ್ಲ ಇವತ್ತು. ಸೊ ಇದಿಷ್ಟು ಹಾಕ್ಕೋತಾ ಇದ್ದೀನಿ. ಇದು ಉಪ್ಪು ಮತ್ತು ಹಿಂಗೆ ಇಷ್ಟೇ ಇದಕ್ಕೆ ಬೇಕಾಗಿರೋದು. ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಬರೋಣ ಬನ್ನಿ. ತುಂಬ ನುಣ್ಣಗೆ ರುಬ್ಕೋಬಾರ್ದು, ತರಿ ತರಿಯಾಗಿರಬೇಕಿದು. ಈಗ ರುಬ್ಕೊಂಬರೋಣ ಇದನ್ನು. ನೋಡಿ ಸ್ನೇಹಿತರೆ, ಇಷ್ಟು ನುಣ್ಣಗೆ ಇಷ್ಟು ನೋಡಿ ತರಿ ತರಿಯಾಗಿರಬೇಕಿದು. ಇಷ್ಟು ಪೂರ್ತಿಯಾಗಿ ನುಣ್ಣಗೆ ರುಬ್ಕೋಬೇಡಿ, ಇಷ್ಟೇ. ಇದಕ್ಕೀಗ ಈರುಳ್ಳಿ ಹಾಕೋತಾ ಇದ್ದೀನಿ. ಇದಿಷ್ಟನ್ನು ಇದಕ್ಕೆ ಹಾಕೋತಾ ಇದ್ದೀನಿ. ರುಚಿ ತಕ್ಕಷ್ಟು ಉಪ್ಪು, ಹಿಂಗೆ ಸ್ವಲ್ಪ ಹಿಂಗೆ ಸ್ವಲ್ಪ ಜಾಸ್ತಿನೇ ಹಾಕಿ, ಒಳ್ಳೆ ಪರಿಮಳ ಬರುತ್ತೆ. ಇದನ್ನ ನೀರು ಹಾಕ್ದೇನೆ ಕಲಸ್ಕೋಬೇಕು, ಕೈಯಲ್ಲೇ ಕಲಸಿ. ನೋಡಿ ಸ್ನೇಹಿತರೆ, ಈಗ ಕಲಸ್ಕೋಬೇಕು. ಇದಕ್ಕೆ ನಿಮಗೆ ಬೇಕಾದರೆ ಮೆಂತ್ಯೆ ಸೊಪ್ಪು ಬೇಕಾದರೆ ಮೆಂತ್ಯೆ ಸೊಪ್ಪು ಹಾಕ್ಕೊಳ್ಳಿ. ಸಬ್ಬಸಿಗೆ ಸೊಪ್ಪು ಅಂತ ಸಿಗುತ್ತೆ, ಅದು ಒಳ್ಳೆ ಸ್ಮೆಲ್ ಇರುತ್ತೆ. ಅದು ಇಷ್ಟ ಅಂತಿದ್ರೆ ಅದನ್ನು ಹಾಕೋಬೋದು, ಏನಾದರೂ ಹಾಕೋಬೋದು, ನಿಮ್ಗೆ ಏನೇನು ಇಷ್ಟನೋ ಅದನ್ನೆಲ್ಲ ಹಾಕ್ಕೊಂಡು ಈ ರೀತಿಯಾಗಿ ಕಲಸಿಟ್ಕೊಳ್ಳಿ. ಈಗ ಇಲ್ಲಿ ಎಣ್ಣೆ ಬಿಸಿ ಆಗ್ತಾ ಇದೆ. ಈಗ ಇದು ಎಣ್ಣೆ ಬಿಸಿಗಿಟ್ಟಿದ್ದೆ, ಕೈಗೆ ಸ್ವಲ್ಪ ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡು ಈ ಥರ ಮಾಡಿ. ನಿಮ್ಗೆ ಯಾವ ಸೈಜ್ ಬೇಕೋ ಅದು ಸೈಜಲ್ಲಿ ಮಾಡ್ಕೊಳ್ಳಿ. ಮೀಡಿಯಂ ಉರಿಯಲ್ಲಿ ಇಟ್ಕೊಳ್ಳಿ, ತುಂಬ ಜೋರಾಗಿ ಇಟ್ಕೊಬಿಡಿ, ಸೀದೋಗುತ್ತೆ, ಬೇಯಲ್ಲ ಒಳಗೆಲ್ಲ. ಹೀಗೆ ಇಟ್ಕೊಳ್ಳಿ. ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ತುಂಬ ಸಣ್ಣನೂ ಅಲ್ಲ, ತುಂಬ ಜೋರು ಅಲ್ಲ, ಮೀಡಿಯಂ ಮೂರಿಯಲ್ಲಿ ಹೀಗೆ ಕಾಯಿಸ್ಕೊಳ್ಳಿ ಇದನ್ನ. ಸಂಜೆ ಹೊತ್ತು ಸ್ನ್ಯಾಕ್ಸ್ಗೆ ಎಲ್ಲ ತುಂಬ ಒಳ್ಳೆ ರೆಸಿಪಿ ಇದು. ನೋಡಿ ಈ ತರ ಗೋಲ್ಡನ್ ಕಲರ್ ಬರೋವರೆಗೂ ಇದನ್ನ ಫ್ರೈ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಅಂತ ಹೇಳಿ. ನಾವು ಇದಕ್ಕೆ ಪುದೀನ ಸೊಪ್ಪು ಹಾಕಿರೋದ್ರಿಂದ ಅದರದ್ದೇ ಗ್ರಮ ತುಂಬ ಚೆನ್ನಾಗಿ ಬರ್ತಾ ಇದೆ. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಗರಿಗರಿಯಾಗಿ ಆಗಿದೆ ಅಂತ ಹೇಳಿ. ನೋಡಿ ಇದು ಹೇಗೆ ಕ್ರಿಸ್ಪಿ ಇದೆ, ಒಳಗಡೆ ಮೆತ್ತಗೆ ತುಂಬ ಚೆನ್ನಾಗಿ ಬೆಂದಿದೆ ಕೂಡ. ಮೀಡಿಯಂ ಉರಿಯಲ್ಲಿ ಬೇಯಿಸಿ ಹೀಗೆ ತುಂಬ ಚೆನ್ನಾಗಾಗುತ್ತೆ. ಟೇಸ್ಟ್ ಮಾಡಿ ನೋಡಿದೆ, ತುಂಬ ಚೆನ್ನಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಅಂತೂ ಖಂಡಿತ ಮಾಡಿ. ನೆಕ್ಸ್ಟ್ ವಿಡಿಯೋ ಜೊತೆ ಖಂಡಿತ ಒಂದು ಒಳ್ಳೆ ರೆಸಿಪಿ ತೊಗೊಂಡ್ಬರ್ತೀನಿ ಅಂತ ಹೇಳ್ತಾ ಬಾಯ್ ಬಾಯ್.